ಫ್ರೆಂಡ್ಸ್, ವೆಲ್ಕಮ್ ಟು ಕಾರ್ಸ್ ಟೆಕ್ ಕನ್ನಡ. ಇವತ್ತು ನಾವು ರಿವ್ಯೂ ಮಾಡ್ತಿರೋದು ಹುಂಡೆ ಗ್ರ್ಯಾಂಡ್ ಐಟೆನ್ ನ್ಯೂಸ್ ಸ್ಪೋರ್ಟ್ಸ್ ಎಡಿಷನ್. ಸೊ ಇದು ವ್ಯಾಲ್ಯೂ ಫಾರ್ ಮನಿ ಆಗಿರುತ್ತೆ ಪ್ರಾಡಕ್ಟು. ಬನ್ನಿ ಶುರು ಮಾಡೋಣ. ನೋಡ್ಬೋದು ಈ ತರ ಫ್ರಂಟ್ ಲುಕ್ ಇರುತ್ತೆ. ಸೊ ಬೋನೆಟ್ ಮೇಲೆ ಹಿಂಡೆ ಬ್ಯಾಡ್ಜಿಂಗ್ ಬರುತ್ತೆ. ಗ್ರಿಲ್ ಪಿಯೋನ ಬ್ಲ್ಯಾಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಹೆಡ್ಲೈಟ್ಸ್ ನೋಡೋದಾದ್ರೆ ಪ್ರೊಜೆಕ್ಟರ್ ಸಿಗುತ್ತೆ ವಿತ್ ಡಿಆರ್ಎಲ್ಸ್, ಮತ್ತೆ ಹ್ಯಾಲೋಜನ್ ಅಲ್ಲಿ ಇಂಡಿಕೇಟರ್ ಸಿಗುತ್ತೆ. ಇಲ್ಲಿ ಎಲ್ ಇ ಡಿ ಡಿಯರ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ವೆಹಿಕಲ್ ಅಲ್ಲಿ ನಿಮಗೆ ಟೂ ವೈಪರ್ಸ್ ಟೂ ವಾಷರ್ ಸಿಗುತ್ತೆ. ತುಂಬ ಸ್ಪೋರ್ಟಿಯಾಗಿ ಕೊಟ್ಟಿದ್ದಾರೆ ಬಾನೆಟ್. ಈ ವೆಹಿಕಲ್ದು ವಿಡ್ತು 1680 mm ಇರುತ್ತೆ ಫ್ರೆಂಡ್ಸ್. ಸೊ ಸೆಗ್ಮೆಂಟಲ್ಲಿ ಒಳ್ಳೆ ವಿಡ್ತ್ ಅಂತಲೇ ಹೇಳ್ಬೋದು. ನೋಡ್ಬೋದು ಲುಕ್ ಈ ಥರ ಬರುತ್ತೆ ಫ್ರಂಟ್ ಲುಕ್. ಫ್ರೆಂಡ್ಸ್, ಈ ವೆಹಿಕಲ್ದು ಸೈಡ್ ಲುಕ್ ಈ ಥರ ಇರುತ್ತೆ. ನೋಡ್ಬೋದು ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಈ ವೆಹಿಕಲ್ದು ಲೆಂತ್ ನಿಮಗೆ 3815 mm ಇರುತ್ತೆ. ಸೊ 3.8 meters ವೆಹಿಕಲ್ ಇದು. ಸೊ ಬಾಡಿ ಕಲರ್ಡ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಸಿ ಪಿಲ್ಲರ್ ನೋಡೋದಾದರೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ, ಟೀನಾಗಿ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ವೀಲ್ ಸೈಜ್ ಚೆಕ್ ಮಾಡೋಣ ಬನ್ನಿ. ಈ ವೆಹಿಕಲಲ್ಲಿ 15 inches ವೀಲ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಅಲಾಯ್ ವೀಲ್ಸ್ ಇರಲ್ಲ, ಸೊ ಸ್ಟೀಲ್ ವೀಲ್ ಇರುತ್ತೆ. ಈ ಥರ ಡಿಸೈನ್ ಮಾಡಿದ್ದಾರೆ, ತುಂಬ ಸ್ಪೋರ್ಟಿ ಆಗಿದೆ ಫ್ರೆಂಡ್ಸ್. ಸೊ ವೀಲ್ ಕ್ಲಾಡಿಂಗ್ ನೋಡ್ಬೋದು, ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಓವರ್ ವೆಮ್ಸ್ ಬಾಡಿ ಕಲರ್ಡೇ ಕೊಟ್ಟಿದ್ದಾರೆ. ಟರ್ನ್ ಇಂಡಿಕೇಟರ್ಸ್ ಓವರ್ ವೆಮ್ಸ್ ಮೇಲೇ ಬರುತ್ತೆ, ಎಲ್ ಇ ಡಿ ಟರ್ನ್ ಇಂಡಿಕೇಟರ್ಸ್ ಫ್ರೆಂಡ್ಸ್. ಇದು ಇದು ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮತ್ತು ಫೋಲ್ಡಬಲ್ ಇರುತ್ತೆ. ಈ ವೆಹಿಕಲ್ದು ಗ್ರೌಂಡ್ ಕ್ಲಿಯರೆನ್ಸ್ 165 mm ಇರುತ್ತೆ ಫ್ರೆಂಡ್ಸ್. ನಮ್ಮ ಇಂಡಿಯನ್ ರೋಡ್ಸ್ಗೆ ಸೂಟಬಲ್ ಅಂತಲೇ ಹೇಳ್ಬೋದು. ವೆಹಿಕಲಲ್ಲಿ ಫ್ಯೂಯಲ್ ಟ್ಯಾಂಕ್ ಕೋ ಪ್ಯಾಸೆಂಜರ್ ಸೈಡಲ್ಲಿ ಕೊಟ್ಟಿದ್ದಾರೆ. ಇದು 37 liters ಕೆಪಾಸಿಟಿ ಇರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವೆಹಿಕಲ್ದು ಬ್ಯಾಕ್ ಪ್ರೊಫೈಲ್ ಈ ಥರ ಇರುತ್ತೆ. ಮೇಲ್ಗಡೆ ಶಾರ್ಕ್ ಫಿನ್ ಹ್ಯಾಂಟಿನ ಇರುತ್ತೆ, ಹೈ ಸ್ಟಾಪ್ ಲೈಟ್, ಇಂಟಿಗ್ರೇಟೆಡ್ ಸ್ಕೋಲರ್ ಇರುತ್ತೆ. ಸ್ಪೋರ್ಟ್ಸ್ ಮಾಡಲ್ ನಿಮಗೆ ಡಿ ಫವರ್ ಸಿಗುತ್ತೆ, ವೈಪರ್ ಬರೋದಿಲ್ಲ. ಗ್ರ್ಯಾಂಡ್ ಐಟೆನ್ ರಿವರ್ಸ್ ಟೇಲ್ ಗೇಟ್ ಏನು ಕೊಟ್ಟಿದ್ದಾರೆ ಅದು ತುಂಬ ಸ್ಪೋರ್ಟಿಯಾಗಿ ಡಿಸೈನ್ ಮಾಡಿದ್ದಾರೆ. ನೋಡ್ಬೋದು ಫ್ರೆಂಡ್ಸ್, ಇದು ಕನೆಕ್ಟೆಡ್ ಇರುತ್ತೆ, ಮತ್ತು ಹಿಂದ್ಗಡೆ ಟೇಲ್ ಗೇಟ್ ಹಲೋಜನ್ ಬರುತ್ತೆ, ಟರ್ನ್ ಇಂಡಿಕೇಟರ್ಸ್. ಮತ್ತು ಈ ವೆಹಿಕಲ್ದು ಹೈಟ್ 1520 mm ಇರುತ್ತೆ. ಅಲ್ಲಿ ಫ್ರೆಂಡ್ಸ್ ಬೂಟ್ ಸ್ಪೇಸ್ ಚೆಕ್ ಮಾಡೋಣ. ಸೊ ಲಾಕ್ ಆ್ಯಂಡ್ ಅನ್ಲಾಕ್ ಇಲ್ಲಿ ಕೊಟ್ಟಿದ್ದಾರೆ. ರೇರ್ ಪಾರ್ಸಲ್ ಟ್ರೈ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಮಾಡಲಲ್ಲಿ. ಬೂಟ್ ಸ್ಪೇಸ್ ನೋಡೋದಾದರೆ 260 liters ಬರುತ್ತೆ. ನೋಡೋಕೆ ಚಿಕ್ಕದ ಥರನೇ ಕಾಣಿಸುತ್ತೆ, ಬಟ್ ಎರಡು ದೊಡ್ಡ ಸೂಟ್ ಕೇಸ್ ಫಿಟ್ ಆಗ್ಬೋದು ಫ್ರೆಂಡ್ಸ್. ಸ್ಪೇರ್ ವೀಲ್ 14 inches ಇರುತ್ತೆ, ನೋಡ್ಬೋದು. ಮತ್ತೆ ಪಂಚರ್ ಟೂಲ್ ಕಿಟ್ ಬರುತ್ತೆ ನಿಮಗೆ. ಇದು 60-40 split ಸಿಟ್ ಬರುತ್ತೆ ಫ್ರೆಂಡ್ಸ್. ನೋಡ್ಬೋದು ಈ ಥರ ಇರುತ್ತೆ ಲುಕ್ ಓವರ್ ಆಲ್. ಬನ್ನಿ ಫ್ರೆಂಡ್ಸ್, ರೇರ್
ಸೀಟ್ ಕಂಫರ್ಟ್ ಹೇಗಿದೆ ಅಂತ ಚೆಕ್ ಮಾಡೋಣ. ಡೋರ್ ತುಂಬಾ ಹೆವಿ ಆಗಿದೆ ಫ್ರೆಂಡ್ಸ್, ಈ ತರ ಬರುತ್ತೆ ಮತ್ತೆ ತುಂಬಾನೇ ವೈಡ್ ಆಗಿ ಓಪನ್ ಆಗುತ್ತೆ ಫ್ರೆಂಡ್ಸ್ ಈ ವೆಹಿಕಲ್. ಸೊ ಡ್ಯುಯಲ್ ಟೋನ್ ಆಪ್ಷನ್ ಕೊಟ್ಟಿದ್ದಾರೆ ಡೋರ್ಗೆ. ಇಲ್ಲಿ ನೋಡೋದಾದ್ರೆ ಸ್ಮಾಲ್ ಸ್ಪೇಸ್ ಕೊಟ್ಟಿದ್ದಾರೆ, ಇಲ್ಲಿ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಇದು ಲಾಕ್ ಆ್ಯಂಡ್ ಅನ್ಲಾಕ್ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿನೇ ಇದೆ ಫ್ರೆಂಡ್ಸ್ ವೆಹಿಕಲ್. ಸೊ ಹಿಂದ್ಗಡೆ ಎರಡು ಅಡ್ಜಸ್ಟೇಬಲ್ ಹೆಡ್ರೆಸ್ ಸಿಗುತ್ತೆ ಮತ್ತೆ ಹಿಂದ್ಗಡೆ ಕುತ್ಕೊಳ್ಳೋ ಪ್ಯಾಸೆಂಜರ್ಸ್ಗೂ ಸೀಟ್ ಬೆಲ್ಟ್ ಆಪ್ಷನ್ ಇದೆ ಈ ವೆಹಿಕಲ್ ಅಲ್ಲಿ. ಇಲ್ಲಿ ಆಫ್ಟರ್ ಸೊ ನನ್ನ ಹೈಟ್ 6 ಫೀಟ್ ಇದೆ ಫ್ರೆಂಡ್ಸ್, ಬಟ್ ಆದ್ರೂ ಕಂಫರ್ಟಬಲ್ ಆಗಿ ನಾನು ಕುತ್ಕೊಂಡಿದ್ದೀನಿ ವೆಹಿಕಲ್ ಅಲ್ಲಿ. ನೋಡ್ಬೋದು ಲೆಗ್ ಸ್ಪೇಸ್ ಎಷ್ಟಿದೆ ಅಂತ, ಇನ್ನೂ ಲೆಗ್ ಸ್ಪೇಸ್ ಇದೆ, ಕೂಪ್ಡ್ ಔಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದರಿಂದ ಲೆಗ್ ರೂಮ್ ಇನ್ನೂ ಇನ್ಕ್ರೀಸ್ ಆಗುತ್ತೆ ಸ್ಪೇಸ್ ಈ ವೆಹಿಕಲ್ ಅಲ್ಲಿ. ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಹಿಂದ್ಗಡೆ 3 ಜನ ಪ್ಯಾಸೆಂಜರ್ಸ್ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು, ಲಾಂಗ್ ಟ್ರಾವೆಲ್ ಮಾಡ್ಬೋದು, ತುಂಬ ಕಂಫರ್ಟಬಲ್ ಆಗಿದೆ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್ ಇದರಲ್ಲಿ ಹೆಡ್ ರೂಮ್ ತುಂಬ ಅವೈಲೇಬಲ್ ಇದೆ, ಕಂಫರ್ಟಬಲ್ ಆಗೂ ಇದೆ, ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಕೊಟ್ಟಿರೋ ಕಾರಣದಿಂದ ತುಂಬ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡ್ಬೋದು. ಸೊ ವಯಸ್ಸಾಗಿರೋರಾಗಲಿ ಈಸಿಯಾಗಿ ಇದ್ರೆ ಈ ವೆಹಿಕಲಲ್ಲಿ ಫಿಟ್ಟಿಂಗ್ ಆಗ್ತಾರೆ. ಹಿಂಡೆ 8-ನಲ್ಲಿ ರೇರ್ ಎಸಿ ಇವೆಂಟ್ಸ್ ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಇಲ್ಲಿ ಕಂಟ್ರೋಲ್ ಅಡ್ಜಸ್ಟ್ ಮಾಡ್ಬೋದು ಮತ್ತು ಚಾರ್ಜಿಂಗ್ ಸಾಕೆಟ್ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಮುಂದೆ ಡ್ಯಾಶ್ ಬೋರ್ಡು ಈ ಥರ ಕಾಣಿಸುತ್ತೆ, ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಮತ್ತೆ ಹ್ಯಾಂಡ್ ಹೋಲ್ಡರ್ ಬರುತ್ತೆ, ಇದು ಅಡ್ಜಸ್ಟೇಬಲ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಹುಕ್ ಕೊಟ್ಟಿದ್ದಾರೆ, ಏನಾದ್ರು ಪಾರ್ಸಲ್ ಸ್ಮಾಲ್ ಪಾರ್ಸಲ್ ಇದ್ರೆ ಇಲ್ಲಿ ಕ್ಯಾರಿ ಮಾಡ್ಬೋದು, ತುಂಬ ಯೂಸ್ಫುಲ್ ಫೀಚರ್ ಅಂತಲೇ ಹೇಳ್ಬೋದು. ಇಲ್ಲಿ ಲೈಟ್ಸ್ ಕೊಟ್ಟಿದ್ದಾರೆ, ರೀಡಿಂಗ್ ಲ್ಯಾಂಪ್ಸ್ ಹ್ಯಾಲೋಜನ್ ಅಲ್ಲಿ ಬರುತ್ತೆ. ಸೊ ಎಲ್ಲ ಕಡೆ ಆಲ್ 4 ಅಡ್ಜಸ್ಟೇಬಲ್ ಹ್ಯಾಂಡ್ ರೆಸ್ಟ್ಗೆ ಕೊಟ್ಟಿದ್ದಾರೆ ನೋಡಿ. ಈ ಥರ ಇರುತ್ತೆ ಫ್ರೆಂಡ್ಸ್ ರೂಫು. ಫ್ರೆಂಡ್ಸ್ ಈ ವೆಹಿಕಲಲ್ಲಿ ವೀಲ್ ಬೇಸು 2450mm ಇರುತ್ತೆ, ಇದು ತುಂಬಾ ಸಫಿಷಿಯಂಟ್ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಸೊ ಕಾರ್ ಇನ್ಸೈಡ್ ಸ್ಪೇಷಿಯಸ್ ಆಗಿ ಇರುತ್ತೆ ಫ್ರೆಂಡ್ಸ್. ಸೊ ವಯಸ್ಸಾಗಿರೋರಾಗಲಿ ಮತ್ತು ಮಕ್ಕಳಾಗಲಿ ಫ್ರೆಂಡ್ಸ್ ಫ್ಯಾಮಿಲಿ ಆಗಲಿ ಈಸಿಯಾಗಿ ಈ ಕಾರಲ್ಲಿ ಟ್ರಾವೆಲ್ ಮಾಡ್ಬೋದು, ಲಾಂಗ್ ಜರ್ನೀಸ್ ಕೂಡ ಮಾಡ್ಬೋದು ಈಸಿಯಾಗಿ. ಸೊ ಎಷ್ಟೇ ದೂರ ಕಂಫರ್ಟ್ ನೀವು ಟ್ರಾವೆಲ್ ಮಾಡಿದ್ರು ಎಷ್ಟು ಕಂಫರ್ಟಬಲ್ ಇರುತ್ತೆ ಮತ್ತು ನಿಮಗೆ ಟೈರ್ಡ್ನೆಸ್ಸು ಆಗೋಲ್ಲ. ಸೊ ಲಾಂಗ್ ಜರ್ನೀಸಲ್ಲಿ ಈ ವೆಹಿಕಲ್ ತುಂಬ ಕಂಫರ್ಟಬಲ್ ಆಗಿರುತ್ತೆ ಫ್ರೆಂಡ್ಸ್. ನೋಡ್ಬೋದು ಅಂಡರ್ ಥೈ ಸಪೋರ್ಟ್ ಆಗಲಿ, ಲೆಗ್ ರೂಮ್ ಆಗಲಿ, ಹೆಡ್ ರೂಮ್ ಆಗಲಿ, ಪ್ರತಿಯೊಂದು ಈ ವೆಹಿಕಲಲ್ಲಿ ಕಂಫರ್ಟ್ ಇದೆ. ಸೊ ಡ್ರೈವರ್ ಡೋರ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಡೋರ್ ತುಂಬಾ ಹೆವಿ ಇದೆ ಫ್ರೆಂಡ್ಸ್. ಸೊ ಬಿಲ್ಡ್ ಕ್ವಾಲಿಟಿನೂ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಡೋರ್ ನೋಡೋದಾದರೆ ಡ್ಯುಯಲ್ ಕಲರ್ ಡ್ಯುಯಲ್ ಟೋನಲ್ಲಿ ಕೊಟ್ಟಿದ್ದಾರೆ, ನೋಡೋಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗದೇ ಫ್ರೆಂಡ್ಸ್. ನೋಡಿ ಇಲ್ಲಿ ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ, ಲಾಕ್ ಆ್ಯಂಡ್ ಅನ್ಲಾಕ್, ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಆ್ಯಂಡ್ ಫೋಲ್ಡೇಬಲ್ ಆಪ್ಷನ್ ಇಲ್ಲೇ ಬರುತ್ತೆ ನಿಮಗೆ. ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ಲಾಕ್ ಆ್ಯಂಡ್ ಅನ್ಲಾಕ್ ಮತ್ತು ಬಾಟಲ್ ಹೋಲ್ಡರ್. ಇಲ್ಲಿ ಬಂದ್ಬಿಟ್ಟು ಸ್ಪೀಕರ್ ಪ್ಲೇಸ್ಮೆಂಟ್ ಇಲ್ಲಿ ಸಿಗುತ್ತೆ ನೋಡ್ಬೋದು ಫ್ರೆಂಡ್ಸ್. ಸೊ ಡ್ರೈವರ್ ಸೀಟ್ ಹೇಗಿದೆ ಅಂತ, ಒಳ್ಳೆ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು, ನೋಡೋಕ್ಕೆ ತುಂಬ ಕಂಫರ್ಟಬಲ್ ಆಗೇ ಇದೆ. ಸೊ ಈ ವೆಹಿಕಲಲ್ಲಿ ನಿಮಗೆ ಹೈಟ್ ಅಡ್ಜಸ್ಟ್ಮೆಂಟ್ ಸಿಗುತ್ತೆ ಫ್ರೆಂಡ್ಸ್, ನೋಡ್ಬೋದು ಹೈಟ್ ಅಡ್ಜಸ್ಟ್ಮೆಂಟ್ ಇದೆ. ಮತ್ತು ಪೆಡಲ್ಸ್ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ, ನಿಮಗೆ ಡೆಡ್ ಪೆಡಲು ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಇಲ್ಲಿ ಮಾಡ್ಬೋದು, ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲಿಂದ ನೀವು ಫ್ಯೂಯಲ್ ಕ್ಯಾಪ್ ಓಪನ್ ಮಾಡ್ಬೋದು. ಸ್ಟೇರಿಂಗ್ ವೀಲ್ ನೋಡ್ಬೋದು ಫ್ರೆಂಡ್ಸ್, ಈ ಥರ ಡಿಸೈನ್ ಮಾಡಿದ್ದಾರೆ. ಸೊ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಸೊ ಇದು ಸೆಮಿ ಡಿಜಿಟಲ್ ಮೀಟರ್ ಇರುತ್ತೆ ನೋಡ್ಬೋದು ಫ್ರೆಂಡ್ಸ್, ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಇದ್ರ ಸ್ಟೇರಿಂಗ್ ಟಿಲ್ಟ್ ಆಪ್ಷನ್ ಇದೆ,
ಸೊ ಟೆಲಿಸ್ಕೋಪಿಕ್ ಇಲ್ಲ. ಪೇಸ್ ಇವೆಂಟ್ಸ್ ನೋಡ್ಬೋದು, ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ ನನಗೆ ಈ ಥರ ಡಿಸೈನ್ ನೋಡ್ತಾ ಇದ್ರೆ ಮೆರ್ಸಿಡಿಸ್ ಬೆನ್ಝಿನನ್ನು ಸೇಮ್ ಇದೇ ಥರನೇ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು. ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಈ ಥರ ಬರುತ್ತೆ, ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ಐಡಲ್ ಇಡ್ಬೋದು. ಸೊ ಇದರಲ್ಲಿ 8 inches ಟಚ್ ಸ್ಕ್ರೀನ್ ಬರುತ್ತೆ, ಆಂಡ್ರಾಯ್ಡ್ ಆಟೋ ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ ಎರಡು ಆಪ್ಷನ್ ಇದೆ ಇದರಲ್ಲಿ. 8 inches ಟಚ್ ಸ್ಕ್ರೀನ್ ಮತ್ತು ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾನೂ ಇರುತ್ತೆ ಈ ಮಾಡಲಲ್ಲಿ, ಸ್ಪೋರ್ಟ್ಸ್ ಮಾಡಲಲ್ಲಿ. ಎಸಿ ವೆಂಟ್ಸ್ ಪಾರ್ಕಿಂಗ್ ಸ್ವಿಚ್ಲಿರಿದೆ. ಮತ್ತು ಈ ವೆಹಿಕಲ್ ನಿಮಗೆ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ ಸಿಗುತ್ತೆ ನೋಡ್ಬೋದು. ಸೊ ಇಲ್ಲಿ ಮೊಬೈಲ್ ಫೋನ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಟೈಪ್ ಸಿ ಚಾರ್ಜಿಂಗ್ ಆಪ್ಷನ್ ಇಲ್ಲಿದೆ, 12 watts ಚಾರ್ಜಿಂಗ್ ಕೊಟ್ಟಿದ್ದಾರೆ ವಿತ್ USB ಪೋರ್ಟು ಕೊಟ್ಟಿದ್ದಾರೆ ನೋಡ್ಬೋದು. ನೋಡ್ಬೋದು ಗೇರ್ ನಾವ್ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ 2 cup holders ಬರುತ್ತೆ, ಹ್ಯಾಂಡ್ ಬ್ರೇಕ್. ಸೊ ಇಲ್ಲಿ ಯಾವುದೇ ರೀತಿಯ ಹ್ಯಾಂಡ್ ರೆಸ್ಟ್ ಬರೋದಿಲ್ಲ. ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ನಿಮ್ಮ ಮೊಬೈಲ್ ಫೋನ್ಸ್ ಇಟ್ಕೊಳ್ಳೋಕ್ಕೆ. ಮತ್ತು ಗ್ಲೋಬಸ್ ನೋಡ್ಬೋದು ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಸ್ಪೇಷಿಯಸ್ ಆಗಿದೆ. ನಿಮ್ಮ ಡಾಕ್ಯುಮೆಂಟ್ಸ್ ಏನಾಗಲಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಮತ್ತು ಡೇ ನೈಟ್ IRVM ಬರುತ್ತೆ, ಇಲ್ಲಿ ಮೈಕ್ ಬರುತ್ತೆ, ಕಾಲ್ಸ್ ಬಂದರೆ ನೀವು ಇಲ್ಲಿಂದನೇ ರಿಸೀವ್ ಮಾಡಿ ಮಾತಾಡ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ, ಮಿರರ್ ಬರೋದಿಲ್ಲ. ಸೊ ಕೋ ಪ್ಯಾಸೆಂಜರ್ಗೆ ಮಿರರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಡ್ಬೋದು. ಈ ಥರ ಇರುತ್ತೆ, ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಈ ಕಾರ್ ನಾನು ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಸ್ಮಾಲ್ ಫ್ಯಾಮಿಲಿ ಆಗ್ಬೋದು, ವಯಸ್ಸಾಗಿರೋ ಪೇರೆಂಟ್ಸ್ ಇದ್ರೂ ನೀವು ಈಸಿಯಾಗಿ ಈ ಕಾರಲ್ಲಿ ಅವ್ರನ್ನ ಬೋರ್ಡಿಂಗ್ ಆ್ಯಂಡ್ ಡಿಬೋರ್ಡಿಂಗ್ ತುಂಬ ಈಸಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ಫ್ಯಾಬ್ರಿಕ್ಕು ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ, ಬನ್ನಿ ಫ್ರೆಂಡ್ಸ್. ಈ ಕಾರ್ದು ಇಂಜಿನ್ ಸ್ಪೆಸಿಫಿಕೇಷನ್ ಮತ್ತು ಫೀಚರ್ಸ್ ಏನೇನಿರುತ್ತೆ, ಮೈಲೇಜ್ ಎಷ್ಟಿರುತ್ತೆ, ಪ್ರೈಸ್ ಎಷ್ಟಿರುತ್ತೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇಂಜಿನ್ ಲೇಔಟ್ ನೋಡ್ಬೋದು, ಇದರಲ್ಲಿ ಯಾವುದೇ ಥರ ಇನ್ಸುಲಿನ್ ಬರೋದಿಲ್ಲ, ಬಟ್ ಇಂಜಿನ್ ತುಂಬ ರಿಫೈನ್ ಆಗಿರುತ್ತೆ. ಇದು 1.2 liter 4-cylinder ಇಂಜಿನ್ ಫ್ರೆಂಡ್ಸ್. ಸೊ ಈ ಕಾರಲ್ಲಿ ನಿಮಗೆ 1.2 liters ಕಪ್ಪ ಪೆಟ್ರೋಲ್ ಇಂಜಿನ್ ಬರುತ್ತೆ, 4-cylinder ಇಂಜಿನ್ ಇರುತ್ತೆ ಫ್ರೆಂಡ್ಸ್. 83 PS horsepower 113 Nm ಟಾರ್ಕ್ ಸ್ಪೀಡ್ ಇರುತ್ತೆ ಫ್ರೆಂಡ್ಸ್. ಈ ವೆಹಿಕಲ್ದು ಮೈಲೇಜ್ ನೋಡೋದಾದರೆ 20+ ಬರುತ್ತೆ, ಡಿಪೆಂಡಿಂಗ್ ಅಪಾನ್ ಡ್ರೈವಿಂಗ್ ಕಂಡೀಷನ್ಸ್. ಮತ್ತು ಈ ವೆಹಿಕಲ್ದು ಪ್ರೈಸ್ ನೋಡೋದಾದರೆ 7,36,400 rupees ಶೋರೂಮ್ ಬೆಂಗಳೂರು ಇರುತ್ತೆ. ಸೊ ನಿಮಗೆ ಶೋರೂಮ್ ವಿಸಿಟ್ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗುತ್ತೆ. ನಾನು ಇಲ್ಲಿರೋ ಸೇಲ್ಸ್ ಎಕ್ಸಿಕ್ಯೂಟಿವ್ ಪರ್ಸನ್ದು ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ಪ್ಲೀಸ್ ಕಾಂಟ್ಯಾಕ್ಟ್. ಮತ್ತು ಈ ವೆಹಿಕಲಲ್ಲಿ ಸೇಫ್ಟಿ ಫೀಚರ್ಸ್ ನೋಡೋದಾದರೆ 6 airbags ಆ್ಯಸ್ ಸ್ಟ್ಯಾಂಡರ್ಡ್ ಎಲ್ಲ ಮಾಡಲ್ಲೇ ಇರುತ್ತೆ, ABS ವಿತ್ EBD, ಟ್ರ್ಯಾಕ್ಷನ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಕಾರ್ನರ್ ಸ್ಟೆಬಿಲಿಟಿ ಕಂಟ್ರೋಲ್ ಇರುತ್ತೆ. ಮತ್ತು ಫ್ರಂಟ್ ಡಿಸ್ಕ್ ಬ್ರೇಕ್ ಬ್ರೇಕ್ಸ್ ಇರುತ್ತೆ, ಹಿಂದ್ಗಡೆ ನೋಡೋದಾದರೆ ಡ್ರಮ್ ಬ್ರೇಕ್ಸ್ ಬರುತ್ತೆ ಫ್ರೆಂಡ್ಸ್. ಮತ್ತು ಟೈರ್ ಪ್ರೆಷರ್ ಮಾನಿಟರ್ ಸಿಸ್ಟಮ್ ಇದೆ, TPMS ಫ್ರೆಂಡ್ಸ್ ನಿಮಗೆ. ಇದು ತುಂಬ ವ್ಯಾಲ್ಯೂ ಫಾರ್ ಮನಿ ವೆಹಿಕಲ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಫೀಚರ್ಸ್ ನಿಮಗೆ ಈ ಮಾಡೆಲ್ ಸಿಗುತ್ತೆ ಸ್ಪೋರ್ಟ್ಸ್ ಮಾಡೆಲಲ್ಲಿ. ಹ್ಯುಂಡೈ ಗ್ರ್ಯಾಂಡ್ i10 Nios ಸ್ಪೋರ್ಟ್ಸ್ ಮಾಡೆಲ್ಲು ನೀವು ಶೋರೂಮ್ ವಿಸಿಟ್ ಮಾಡಿದ್ರೆ ಒಳ್ಳೆ ಡಿಸ್ಕೌಂಟ್ಸ್ ಪ್ರೊವೈಡ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಬಾಯ್.